ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವೈಯಕ್ತಿಕ ದ್ವೇಷಕ್ಕೆ ಒಂದೂವರೆ ಎಕರೆಯ ಬಾಳೆಗಿಡ ಕೊಚ್ಚಿ ಹಾಕಿದ ನಿರ್ದಯಿ ಘಟನೆ ಮೈಸೂರು ಜಿಲ್ಲೆಯ ತೀನರ್ಚಿಪ್ರ ತಾಲೂಕಿನ ವಾಟಾಳು ಗ್ರಾಮದಲ್ಲಿ ನಡೆದಿದ್ದು ವಿಡಿಯೋ ಇದೀಗ ವೈರಲ್ ಆಗಿದೆ. ಗ್ರಾಮದ ವೃದ್ಧೆ ಲಕ್ಷ್ಮಮ್ಮಗೆ ಸೇರಿದ ಜಮೀನಿನಲ್ಲಿ ಒಂದೂವರೆ ಎಕರೆಯಲ್ಲಿ ಬಾಳೆಗಿಡ ಬೆಳೆಯಲಾಗಿತ್ತು. ಬಾಳೆ ಫಸಲು ಕೈಗೆ ಬರುವ ಹಂತದಲ್ಲಿತ್ತು. ಆದರೆ ಈ ಜಮೀನು ತನಗೆ ಸೇರಿದ್ದೆಂದು ಖ್ಯಾತೆ ತೆಗೆದಿದ್ದ ಪಕ್ಕದ ಜಮೀನು ಮಾಲೀಕ ದೊಡ್ಡ ಪರಮಯ್ಯ ಎರಡು ದಿನಗಳ ಹಿಂದಷ್ಟೇ ರಾತ್ರಿ ವೇಳೆ ಜಮೀನಿಗೆ ನುಗ್ಗಿ ಮಚ್ಚಿನಿಂದ ಬಾಳೆಗಿಡಗಳನ್ನು ಕೊಚ್ಚಿ ಫಸಲು ನಾಶ ಮಾಡಿದ್ದಾನೆ. ಇಷ್ಟಕ್ಕೆ ನಿಲ್ಲದ ಪರಮಯ್ಯನ ದ್ವೇಷ ಲಕ್ಷ್ಮಮ್ಮನನ್ನು ಕೊಚ್ಚಿ ಹಾಕೋದಾಗಿ ಬೆದರಿಕೆ ಒಡ್ಡಿದ್ದಾನೆ. ಆದರೆ ದಾಖಲೆಗಳ ಪ್ರಕಾರ ನೋಡಿದರೆ ಲಕ್ಷ್ಮಮ್ಮಗೆ ಇದು ಪೂರ್ವಿಕರಿಂದ ಬಂದ ಜಮೀನು. ಅತ್ತ ಕಿರಾತಕ ಪರಮಯ್ಯನ ಕೃತ್ಯಕ್ಕೆ ಬಾಳೆಗಿಡ ನೆಲಕಚ್ಚಿ ಸುಮಾರು 4 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದರೆ ಇತ್ತ ದೊಡ್ಡ ಪರಮಯ್ಯ ಬಾಳೆಗಿಡ ಕೊಚ್ಚಿದ ಬಳಿಕ ಅದೇ ಮಚ್ಚು ಹಿಡಿದು ಗ್ರಾಮದಲ್ಲಿ ರಾಜಾರೋಷವಾಗಿ ಅಡ್ಡಾಡುತ್ತಿದ್ದ. ಜಮೀನಿನಲ್ಲಿ ನಡೆದ ನಿರ್ದಯ ಕೃತ್ಯಕ್ಕೆ ಕಣ್ಣೀರು ಹಾಕ್ತಿರೋ ಲಕ್ಷ್ಮಮ್ಮನ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸ್ಥಳಕ್ಕೆ ತೆರಳಿ ಮಾಹಿತಿ ಸಂಗ್ರಹಿಸಿದ ಅಡಿಷನಲ್ ಎಸ್ಪಿ ಶಿವಕುಮಾರ್ ಆರೋಪಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸುತ್ತಿದ್ದಂತೆ ಆರೋಪಿ ದೊಡ್ಡ ಪರಮಯ್ಯ ಎಸ್ಕೇಪ್ ಆಗಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಇಂದು ಸ್ಥಳಕ್ಕೆ ತೆರಳಿದ ಶಾಸಕ ಅಶ್ವಿನ್ ಕುಮಾರ್ ಅವರು ಲಕ್ಷ್ಮಮ್ಮಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ನರಸೀಪುರ ತಾಲೂಕು ಸ್ವಾಮಿ ವಾಟಲ್ ಗ್ರಾಮ. ನಾನು ಲಕ್ಷ್ಮಮ್ಮ. ನನಗೆ ಭಾರಿ ತೊಂದರೆ ಕೊಟ್ಬಿಟ್ಟವನ್ನ ಪಕ್ಕದ ಜಮೀನಮ್ಮ. ಬಾಳನ್ನೆಲ್ಲ ಕೊಚ್ಚಾಕಿ 4 ಲಕ್ಷನಿಗೆ ಹಾಳು ಮಾಡಿಬಿಟ್ಟು ನನ್ಗೆ ನೀವು ನಿನ್ಗೂ ಕೊನೆ ಬೆದರ್ಕ ಹಾಕ್ತಾವನ್ನ ನಿನ್ನೂ ಕೊಲ ಮಾಡ್ತೀನಿ. ನೀ ಯಾರನ್ನು ಕರ್ಕೊಂಡ್ಬಂದು ಏನು ಮಾಡಿ ನನ್ನೀಗ ಯಾ ನೀವೇನು ಮಾಡ್ಕೊಂಡೇ ಮಾಡ್ಕೋಗು ನನ್ನೀಗ ಅಂತ ಭಾರಿ ಹಿಂಸೆ ಕೊಟ್ಬಿಟ್ಟನ. ವಾದರ್ಸು ಪೈಪ್ ಕೂದಾಕಿ ನನಗೆ 7 ಲಕ್ಷ ಸಾಲ ಬಂತು ಸ್ವಾಮಿ. ಹಾಗೇನು ಬೆಳನೇ ಇಲ್ಲ ನಾನು. ಇವಾಗ ಸಾಲ ಮಾಡಿ ಬಾಳ ಹಾಕಿ ಇವಾಗಲೂ ನಾನು ಇಂಥ ತೊಂದರೆ ಕೊಟ್ಟವನು ಸ್ವಾಮಿ. ನಿಮ್ಮ ಪೊಲೀಸ್ ಬೇಕಾದ್ರು ನೀವೇ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಸ್ವಾಮಿ. ಏನಾರ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಸ್ವಾಮಿ. ಸಾಲ ವರ್ಷ ತಡೆಗೆ ಆಗ್ತಿಲ್ಲ. ನಾನು ಎಲ್ಲಿಂದ ಬಂಡಿ ಕಟ್ಲೆ ನಾನು ಹಾಗೆ ಜೀವನ ಮಾಡಲಿ ಸ್ವಾಮಿ. ಮಕ್ಕಳು ಕಟ್ಟಿಕೊಂಡು ನನ್ನ ಮಕ್ಕಳು ಎಲ್ಲ ಕಡೆಗವರು ಸ್ವಾಮಿ. ಎಲ್ಲರೂ ಒಳ್ಳೆ ಊರ್ಲಲ್ಲ ಅವರವರು ಇಲ್ಲ ಇಲ್ಲಿಲ್ಲ. ನನ್ನ ಮಕ್ಕ ಬಂದು ಕೇಳೋರು ಇಲ್ಲ. ಏನಿಲ್ಲ ನನಗಿಂತ ತೊಂದರೆ ಕೊಟ್ಟು ನನ್ನ ಕಷ್ಟದಲ್ಲಿ ಅಕೊಂಡು ಬೋಗಿಸ್ತಾವನ ಸ್ವಾಮಿ. ನನಗೆ ಭಾರಿ ತೊಂದರೆ ಕೊಟ್ಬಿಟ್ಟವನ. ನನ್ನ ಬಾಳನ್ನೆಲ್ಲ ಕೊಚ್ಚಾಕಿ ಇದನ್ನ ಮಾಡ್ಬಿಟ್ಟು ಹೋಗೋಣ ಕಣಪ್ಪ. ನಾ ಯಾರು ಹೇಳಿದ್ರು ಸ್ವಾಮಿ ನಿಮ್ಗೆ ಹೇಳ್ಕೋಬೇಕು. ನಾನು ನನ್ನ ಕಷ್ಟ ಹೇಳ್ಬೇಕು ಸ್ವಾಮಿ. ಈ ಥರ ಕಷ್ಟ ಮಾಡಿಬಿಟ್ಟು ನನಗೆ ಅಯ್ಯೋ ಒಂದು ಮನೆಯೊಳಗ ಈ ಥರ ಕೆಲಸ ಮಾಡಿಬಿಟ್ಟು ಹೋಗೋಣಕ್ಕಪ್ಪ. ನನ್ನೇ ಸಾಯಿಸ್ಬಿಡೋಣಪ್ಪ. ನನ್ನ ಜಮೀನು ಅವನ ತಕ್ಕಳಾದವು. ನನಗಿಂತ ಕೆಲಸ ಮಾಡಿಬಿಟ್ಟು ಹೋಗೋಣಲ್ಲ. ನಾನು ಯಾವ ಥರ ಜೀವನ ಮಾಡಲಿ ಸ್ವಾಮಿ ಊರಲ್ಲಿ. ಅಯ್ಯೋ ದೇವರೇ ನನಗಿಂತ ನೋಡ್ಕೊಂಡು ಬಿಟ್ಟು ಹೋಗೋಣಲ್ಲ ಪರಮ.